ಎಲ್ರಿಗೂ ನಮಸ್ಕಾರ ಬಹಳ ಸಂತೋಷ ಧನ್ಯವಾದಗಳು ಈ ಬಾರಿ ಕೊರೋನಾ ಕಾರಣಕ್ಕಾಗಿ ಹಲವಾರು ಮಾರ್ಪಾಡುಗಳು ಮಾಡ್ಕೊಂಡಿದ್ದೀರಿ ರಥೋತ್ಸವಕ್ಕೂ ಸೇರಿದಂಗೆ ನಾವು ಸುಮಾರು ಈ ಕೋವಿಡ್-19 ಇದ್ದದ್ರಿಂದ ಜೊತೆಗೆ ಸರ್ಕಾರದ ಒಂದು ನೀತಿ ನಿಯಮಗಳಿಗೆ ಅನುಸಾರವಾಗಿ ನಮ್ಮ ಸಂಸ್ಥೆ ಒಂದು ಜವಾಬ್ದಾರಿಯುತವಾದ ಸಂಸ್ಥೆ ಆದ್ರಿಂದ ನಾವು ಅದಕ್ಕೆ ಬೆಲೆ ಕೊಡಬೇಕು ಅನ್ನೋ ದೃಷ್ಟಿಗಿಂತ ಹೆಚ್ಚಾಗಿ ಸಾರ್ವಜನಿಕ ತೊಂದರೆ ಆಗದೇ ಇರಲಿ ಅಂತ ಸುಮಾರು 2.5 ತಿಂಗಳಿಂದನೇ ನಮ್ಮ ಭಾಗದ ಭಕ್ತಾದಿಗಳನ್ನೆಲ್ಲ ಸೇರಿಸಿ ನಾವು ಈ ವರ್ಷ ಯಾವ ರೀತಿ ಜಾತ್ರೆ ಮಾಡಿದ್ರು ಎಂಬುದರ ಬಗ್ಗೆ ನಾವು ಡಿಸಿಷನ್ ತಕೊಂಡ್ವಿ ಜೊತೆಗೆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಮಾಡ್ಬಿಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ತವೆಲ್ಲ ನೋಡಿದ್ರೆ ಇವತ್ತು ಬಹಳ ಸಾಂಕೇತಿಕವಾಗಿ ನಮ್ಮದು ಒಂದು ರಥೋತ್ಸವವನ್ನು ಮಾಡಿ ಕೇವಲ ರಥವನ್ನು ಮುಂದಕ್ಕೆ ಚಲಿಸುವುದರ ಮುಖಾಂತರ ನಮ್ಮ ಜಾತ್ರೆನ ಪ್ರಾರಂಭ ಮುಕ್ತಾಯ ಎರಡು ಮಾಡಿದ್ದೀವಿ ಆದರೆ ನೆನ್ನೆ ನಮ್ಮದು ಒಂದು ವಿವಾಹ ಮಹೋತ್ಸವ ಇತ್ತು ಇದು ನಾವು ತಿಂಗ ಮಾಡುವಂತಹ ಕಾರ್ಯಕ್ರಮ ನೆನ್ನೆ ಮಾಡಿದ್ದು ಜಾತ್ರೆ ಪ್ರಯುಕ್ತ ಅಲ್ಲ ಅದು ಅದು ನಮ್ಮ ಕ್ಯಾಲೆಂಡರ್ಲ್ಲಿ 3 ತಿಂಗಳಲ್ಲೇ ಪ್ರಿಂಟ್ ಮಾಡಿಸ್ಕೊಟ್ಟಿದ್ವಿ ಅದು ಆಕಸ್ಮಿಕವಾಗಿ ನೆನ್ನೆ ಬಿದ್ದದ್ರಿಂದ ನೆನ್ನೆ ಮಾಡಿದ್ವಿ ನಮ್ಮ ಜಾತ್ರೆ ಒಂದೇ ದಿನ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದ ಒಳಗಡೆ ಬಿಟ್ಟು ಹೊರಗಡೆ ಯಾವುದೇ ಕಾರ್ಯಕ್ರಮನ ನಾವು ಮಾಡಲಿಲ್ಲ ಈ ಸಲ ಸಾಕಷ್ಟು ಕಾರ್ಯಕ್ರಮ ಮಾಡ್ತಿದ್ವಿ ವಸ್ತು ಪ್ರದರ್ಶನ ಮಾಡ್ತಿದ್ವಿ ಅಲ್ಲಿ 16